ಕರ್ನಾಟಕವೆಂದು ಘೋಷಣೆ ಮಾಡಿದ ಮುಖ್ಯಮಂತ್ರಿಗಳನ್ನು ನಾವೆಲ್ಲರೂ ಅಭಿನಂದಿಸಲೇಬೇಕು. ಕನ್ನಡದ ಉಳಿವಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಹುಕ್ಕೇರಿ ಹಿರೇಮಠದ ಶ್ರೀಗಳಿಗೆ, ಬೆಂಗಳೂರು ವಿಭೂತಿಪುರ ವೀರ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತ್ಲಿಂಗ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅಭಿನಂದನೆ ಕೋರಿದರು. ಕಿತ್ತೂರು ಕರ್ನಾಟಕವೆಂದು ಘೋಷಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ನಾವೆಲ್ಲರೂ ಅಭಿನಂದಿಸಲೇಬೇಕು. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಗಡಿ ಭಾಗದಲ್ಲಿ ಕನ್ನಡದ ಉಳಿವಿಗೆ, ಕನ್ನಡದ ಬದುಕಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಕಿತ್ತೂರು ಕರ್ನಾಟಕ ಇವತ್ತು ಘೋಷಣೆಯಾಗುವುದರ ಮುಖಾಂತರ ಎಲ್ಲರ ಅಭಿನಂದನೆಗೆ ಮುಖ್ಯಮಂತ್ರಿಗಳು ಪಾತ್ರರಾಗಿದ್ದಾರೆ. ಬರುವ ಅಧಿವೇಶನದಲ್ಲಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಅಖಂಡ ಕರ್ನಾಟಕದ ಚಿಂತನೆಯ ಚರ್ಚೆಗಳು ಆಗಲಿ ಎಂದು ಬೆಂಗಳೂರು ವಿಭೂತಿಪುರ ವೀರ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬೆಳಗಾವಿ ನಗರದ ಲಕ್ಷ್ಮೀ ಟೇಕಡಿಯಲ್ಲಿರುವ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನ ಅಭಿನಂದಿಸಿ ಮಾತನಾಡುತ್ತಿದ್ರು. ಇದೇ ಸಂದರ್ಭದಲ್ಲಿ ಕೊಟ್ಟೂರು ಜಾನುಕೋಟಿ ಮಠದ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮಾತನಾಡಿ, ಹುಕ್ಕೇರಿ ಹಿರೇಮಠ ಎಂದರೆ ಅದು ಕನ್ನಡದ ಮಠವಾಗಿ ಇಂದು ಬೆಳೆದು ನಿಂತಿದೆ. ಕನ್ನಡಿಗರನ್ನು ಒಗ್ಗೂಡಿಸುವ ಕೆಲಸ ಶ್ರೀಮಠ ಮಾಡುತ್ತದೆ. ಕಿತ್ತೂರು ಕರ್ನಾಟಕ ಎಂದು ಘೋಷಣೆಯಾದ ತಕ್ಷಣವೇ ಸಂತಸಪಟ್ಟ ವ್ಯಕ್ತಿ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಎಂದರು. ಕೆಲೂರಿನ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಕನ್ನಡಕ್ಕೆ ಅದ್ಭುತವಾದ ಹಿನ್ನೆಲೆ ಇದೆ, ಕನ್ನಡದ ಉಳಿವಿಗಾಗಿ ನಾವು ಶ್ರಮಿಸಬೇಕಿದೆ ಎಂದರು. ಗುಳೇದಗುಡ್ಡ ಅಮರೇಶ್ವರ ಮಠದ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ಕರ್ನಾಟಕದಲ್ಲಿರುವ ನಮ್ಮೆಲ್ಲಾ ಸ್ವಾಮೀಜಿಗಳಿಗೆ ಸ್ಫೂರ್ತಿ ಎಂದರೆ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯರು. ಇವತ್ತು ನಾವು ಬಂದು ಶ್ರೀಮಠಕ್ಕೆ ಗುರುಗಳನ್ನ ಗೌರವಿಸಿದ್ದೇವೆ. ಅವರು ನಮ್ಮ ತಲೆಗೆ ಕನ್ನಡದ ಕಿರೀಟವನ್ನ ಇಟ್ಟಿದ್ದಾರೆ. ಕನ್ನಡ ಪೇಟ ಸುತ್ತಿ ಕನ್ನಡ ಅಭಿಮಾನವನ್ನು ಹೆಚ್ಚುವಂತೆ ಮಾಡಿ ನಮ್ಮ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಎಂದರು. ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ಎಲ್ಲಾ ಶಿವಾಚಾರ್ಯರ ಪರವಾಗಿ ಈ ನಾಲ್ವರು ಪರಮ ಪೂಜ್ಯರು ಬಂದು ಕಿತ್ತೂರು ಕರ್ನಾಟಕದ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಬರುವ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಿನ ಗಮನವನ್ನು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಅಖಂಡ ಕರ್ನಾಟಕಕ್ಕೆ ನೀಡುತ್ತಾರೆ ಎಂಬ ಭರವಸೆ ನಮಗಿದೆ ಎಂದರು. ಬೆಳಗಾವಿಯ ಹುಕ್ಕೇರಿ ಹಿರೇಮಠದಲ್ಲಿ ನಡೆದಿರುವಂತಹ ಈ ಅಭಿನಂದನಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಕೊಟ್ಟೂರಿನ ಪೂಜ್ಯ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಕೆರೂರಿನ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಸಮಾರಂಭಕ್ಕೆ ಸಮ್ಮುಖವನ್ನು ವಹಿಸಿಕೊಂಡು ಈಗಾಗಲೇ ತಮ್ಮ ಹೃದಯದಿಂದ ಅಭಿಪ್ರಾಯಗಳನ್ನು ತಿಳಿಸಿದಂತಹ ಕುಳೇರುಗುಡ್ಡದ ಸಕಸ್ಥಲ ಬ್ರಹ್ಮಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳವರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದು ನಾವು ನಾಲ್ಕು ಜನ ಶಿವಾಚಾರ್ಯರಿಂದ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಹುಕ್ಕೇರಿ ಹಿರೇಮಠದ ಶಟಸ್ಥಲ ಬ್ರಹ್ಮ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ಇದು ಅಭಿನಂದನಾ ಸಮಾರಂಭ ಯಾಕೆ ಅಂತ ಹೇಳಿದರೆ ಅನೇಕ ದಶಕಗಳ ಬೇಡಿಕೆ ಇತ್ತು. ವಿಶೇಷವಾಗಿ ಈ ಬೇಡಿಕೆಯನ್ನು ಆಗಾಗ ಸರ್ಕಾರದ ಕಿವಿಗೆ ಮುಟ್ಟಿಸುವಂತಹ ಕೆಲಸವನ್ನು ನಮ್ಮ ಆತ್ಮೀಯ ಪೂಜ್ಯರಾಗಿರುವಂತಹ ಚಂದ್ರಶೇಖರ ಶಿವಾಚಾರ್ಯ ಶಾಶ್ವತವಾದಂತಹ ಎಲ್ಲ ಸಂಬಂಧ, ನನ್ನ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಲ್ಲವನ್ನ ಮೀರಿದಂತಹ ಸಂಬಂಧವನ್ನು ಯಾವುದೇ ರೀತಿ ಅಂದ್ರೆ ಅದು ಸ್ನೇಹ ಸಂಬಂಧ ಅನ್ನುವುದನ್ನು ತೋರಿಸಿಕೊಟ್ಟಂತವರು ನಮ್ಮ ಹುಕ್ಕೇರಿ ಹಿರೇಮಠದ ಮಹಾಸ್ವಾಮಿಗಳವರು ಅಂತಂದ್ರೆ ತಪ್ಪಾಗುವುದಿಲ್ಲ ಅನ್ನುವಂತಹ ಅದು. ನಾವು ಅನಿರೀಕ್ಷಿತವಾಗಿ ಬಂದಿದ್ದಕ್ಕೆ ನಮ್ಮನ್ನು ಕರೆದು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮದೆಲ್ಲ ಪೂಜೆ ಪ್ರಸಾದ ವ್ಯವಸ್ಥೆ ಮಾಡಿ ಮತ್ತೆ ನಮಗೆ ಯಾರು ಫಂಕ್ಷನ್ ಕರೆದ್ರೆ ಸನ್ಮಾನ ಮಾಡೋದು ಮರ್ತಿರ್ತಾನೆ. ಆದ್ರೆ ಇವರು ಅನಿರೀಕ್ಷಿತವಾಗಿ ಬಂದಂತಹ ಸ್ವಾಮಿಗಳನ್ನು ಕರೆದು ಅವರಿಗೆ ಕಾಣಿಕೆಯನ್ನು ಸಮರ್ಪಿಸಿ ಶಾಲು ಮುಂತಾದವುಗಳನ್ನು ಹಾಕಿ ಸನ್ಮಾನ ಮಾಡುವಂತಹ ಪ್ರೀತಿ ವಾತ್ಸಲ್ಯ ಇಟ್ಕೊಂಡವರು ನಮ್ಮ ಹುಕ್ಕೇರಿ ಮಹಾಸ್ವಾಮಿಗಳವರು. ಕಿತ್ತೂರು ಕರ್ನಾಟಕ ಅಂತ ಹೇಳಿ ನಮ್ಮ ಒಂದಷ್ಟು ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.